ಇದು ಭಕ್ತಿ ಜ್ಞಾನ ವೈರಾಗ್ಯ ಜೀವನದಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದಂತಹ ಮುರುಮುಖಗಳು. ಭಕ್ತಿ ಭಗವಂತನಲ್ಲಿ ಕೃಷ್ಣ ಮುಂದೆ ಒಂದು ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣಗಳು ಅಂತ 20 ಗುಣಗಳನ್ನು ಹೇಳ್ತಾನೆ. ಅದು ಅದನ್ನೆಲ್ಲವನ್ನು ನಾನು 7 ದಿವಸದಲ್ಲಿ ವಿವರಿಸಲು ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಗುಣ ಏನು ಗೊತ್ತೋ, ಮೈಚ ಅನನ್ಯ ಯೋಗೇನ ಭಕ್ತಿ ಹಿ ಅವ್ಯಭಿಚಾರಿಣಿ ಅಂತ. ನೀನು ಜೀವನದಲ್ಲಿ ಏನು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡರೂ ಕೂಡ ಎಲ್ಲದರ ಹಿಂದೆ ನಿಯಾಮಕ ಶಕ್ತಿಯಾಗಿರತಕ್ಕಂಥ ಭಗವಂತನ ಅರಿವು ನಿನಗೆ ಇಲ್ಲದೇ ಇದ್ದರೆ ಆ ಎಲ್ಲ ಗುಣಗಳು ವ್ಯರ್ಥ ಅಂತ. ಇದು ಒಂದು ಮುಖ್ಯವಾದ ಅನನ್ಯ ಯೋಗೇನ ಭಕ್ತಿ, ಭಗವಂತನಲ್ಲಿ ಗಾಢವಾದಂತಹ ಭಕ್ತಿಯನ್ನು ಬೆಳೆಸಿಕೋ ಅಂತಾನೆ. ಇದೇ ತೊಂದರೆ ಆಗುವುದು. ಅದು ಯಾಕೆ ಬೇಕು, ಯಾಕೆ ಬೇಕು ಅಂತ ನೋಡೋಣ. ಸ್ವಲ್ಪ ಸಣ್ಣದಾಗಿ ನೋಡೋ, ಯಾಕೆ ಕೃಷ್ಣ ಭಗವದ್ ಭಕ್ತಿಗೆ ಅಷ್ಟು ಒತ್ತು ಕೊಡ್ತಾನೆ ಅಂದ್ರೆ, ಎಷ್ಟೋ ಕಡೆ ಹೇಳ್ತಾನೆ ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತಂ ದ್ರಷ್ಟುಂಚ ತತ್ವೇನ ಪ್ರವಿಷ್ಟುಂಚ ಪರಂತಪ. ಅಲ್ಲಿ ಹೇಳ್ತಾನೆ ಭಕ್ತಿ ಒಂದೇ ದಾರಿಯಪ್ಪ ನಿನಗೆ ಅಂತಾನೆ. ಆಮೇಲೆ ಏಕ ಭಕ್ತಿಯ ವಿಶೇಷ್ಯತೆ ನನೇ ಭಕ್ತ ಪುನಶ್ಯತಿ, ಎಷ್ಟು ಕಡೆ ಹೇಳ್ತಾನೆ ಇದು ಯಾಕೆ ಭಕ್ತಿಗೆ ಇಷ್ಟು ಒತ್ತು ಕೊಡ್ತಾನೆ ಕೃಷ್ಣ ಅನ್ನೋದು ಸಾಮಾನ್ಯ ಲೌಕಿಕ ಜೀವನದಲ್ಲಿ ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರ ಪೂರ್ತಿ ವಿವರಣೆ ಅಲ್ಲ, ಒಂದು ಚಿಕ್ಕ ವಿವರಣೆಯಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವಾಗ ಸಾಮಾಜಿಕ ಜೀವನ ನಮ್ಮ ಅಕ್ಕಪಕ್ಕದವರ ಜೊತೆಗೆ ಪ್ರಾಮಾಣಿಕವಾಗಿ ಬದುಕುವುದು, ಇನ್ನೊಬ್ಬರ ದುಡ್ಡನ್ನು ಬಯಸದೇ ಇರುವುದು, ಸುಳ್ಳು ಹೇಳದೇ ಇರುವುದು, ಕದಿಯದೇ ಇರುವುದು, ಇವೆಲ್ಲ ಸಾಮಾಜಿಕ ಧರ್ಮಗಳು. ಇಷ್ಟೇ ಸಾಕಲ್ಲ, ಪ್ರಾಮಾಣಿಕರಾಗಿ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡದೆ, ಇನ್ನೊಬ್ಬರಿಗೆ ಮೋಸ ಮಾಡದೆ, ಸುಳ್ಳು ಹೇಳದೆ, ಕೊಲಬೇಡ ಕಳಬೇಡ ಅಂತೆಲ್ಲ ಬಸವಣ್ಣನವರು ಹೇಳಿದಾಗ ಇಷ್ಟಿದ್ರೆ ಸಾಕಲ್ಲ, ದೇವರ ಧ್ಯಾನ ಯಾಕೆ ಮಾಡಬೇಕು ಅಂತ. ಈ ಸಾಮಾಜಿಕವಾಗಿರತಕ್ಕಂಥ ಅಕ್ಕಪಕ್ಕದವರ ಜೊತೆಗೆ ನಮ್ಮ ನಡತೆ, ಪ್ರೀತಿಪೂರ್ಣವಾದ ವಿಶ್ವಾಸಪೂರ್ಣವಾದ ನಡತೆ, ಈ ಸಾಮಾಜಿಕ ಧರ್ಮ ಉಂಟಲ್ಲ, ಇದು ಹೊರಿಜಾಂಟಲ್ ರಿಲೇಷನ್ಶಿಪ್. ಆಚೆ ಈಚೆ ಇದ್ದವರ ಜೊತೆಗೆ ದಿಸ್ ಇಸ್ ಹೊರಿಜಾಂಟಲ್ ರಿಲೇಷನ್ಶಿಪ್. ಅಂದ್ರೆ ಹೊರೈಸಾನ್ ಈ ಕಡೆಯಿಂದ ಆ ಕಡೆ ತನಕ ಒಂದು ಅಡ್ಡಗೆರೆ. ಆಮೇಲೆ ಭಗವಂತನ ಬಗೆಗೆ ನಮ್ಮ ಎಚ್ಚರ ಉಂಟಲ್ಲ, ದಟ್ ಈಸ್ ವರ್ಟಿಕಲ್ ರಿಲೇಷನ್ಶಿಪ್, ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಗಾಡ್. ಅದು ವರ್ಟಿಕಲ್ ಲೈನ್. ಅದು ಈ ಹೊರಿಜಾಂಟಲ್ ರಿಲೇಷನ್ಶಿಪ್ ಮಾತ್ರ ಇದ್ದರೆ ಸಾಕು ಅಂತನ್ನುವಾಗ ಸುಮ್ಮನೆ ಯೋಚನೆ ಮಾಡಿ, ಇದು ಒಂದು ಅಡ್ಡಗೆರೆ, ಈ ಒಂದು ಗೆರೆ ಮಾತ್ರ ಸಾಕು, ವರ್ಟಿಕಲ್ ಲೈನ್ ಬೇಡ ಅಂತ. ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಗಾಡ್, ವರ್ಟಿಕಲ್ ಲೈನ್ ಬೇಡ ಅಂತ. ಈ ವರ್ಟಿಕಲ್ ಲೈನ್ ತೆಗೆದು ಬಿಡಿ, ಈ ಗೆರೆ ಮಾತ್ರ ಹಾಕಿ. ಮಕ್ಕಳ ಹತ್ರ ಕೇಳ್ರಿ ಏನಿದು, ಇದು ಕಳಿ ಚಿಹ್ನೆ, ದಿಸ್ ಈಸ್ ಮೈನಸ್ ಪಾಯಿಂಟ್, ಇಟ್ಸ್ ನಾಟ್ ಪ್ಲಸ್ ಪಾಯಿಂಟ್. ಜೀವನದಲ್ಲಿ ಒಂದು ಮೈನಸ್ ಪಾಯಿಂಟ್ ಇದು. ಅದಕ್ಕೆ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಗಾಡ್ ಒಂದು ಗೆರೆ ಹೇಳಿ, ಇದೇನು ಓ ಇದು ಕುಡಿಸು ಚಿಹ್ನೆ ಅಂತಾರೆ ಮಕ್ಕಳು. ಜೀವನದಲ್ಲಿ ನಾವು ಏನನ್ನೋ ಕುಡಿಸಿದ್ದೇವೆ, ಅಲ್ಲಿ ತನಕ ಜೀವನ ಋಣವಾಗಿತ್ತು, ಆಗ ಅದು ಕುಡಿಸುವ ಚಿಹ್ನೆ ಆಯಿತು, ಏನೋ ಒಂದು ಕೂಡಿತು. ಏನು ಕೂಡಿತು, ಏನು ವಿಶೇಷ ನೋಡಿ, ನಾವು ಏನು ಹೇಳಿದ್ದೇವೆ, ಈ ಸಾಮಾಜಿಕ ಧರ್ಮ ಸಾಕು, ನೆರೆಕರೆಯವರ ಜೊತೆಗೆ ಪ್ರೀತಿ ವಿಶ್ವಾಸ ಪ್ರಾಮಾಣಿಕತೆ, ಕದಿಯದೇ ಇರುವುದು, ಸುಳ್ಳು ಹೇಳದೇ ಇರುವುದು ಸಾಕು. ಯಾಕೆ ಸಾಕು, ಇದು ಸಾಲದು ಯಾಕೊತ್ತೋ, ಇದನ್ನು ಅಪ್ಪ ಇದೆ. ಸುಳ್ಳು ಹೇಳಬಾರದು, ಯಾಕೆ ಸುಳ್ಳು ಹೇಳಬಾರದು, ನಿಮ್ಮ ಹತ್ರ ಯಾರೋ ಸುಳ್ಳು ಹೇಳಿದರೆ ನನ್ನ ಗಂಡು ಹೋಗುವುದೇನು, ನನಗೆ ಅದರ ಬಗ್ಗೆ ಏನೂ ದುಃಖ ಇಲ್ಲ, ನನಗೆ ಏನು ಆಸೆ ಇರುವುದು ಗೊತ್ತೋ, ನನ್ನ ಹತ್ರ ಯಾರೋ ಸುಳ್ಳು ಹೇಳಿ ನನಗೆ ಮೋಸ ಮಾಡಬಾರದು ಅಂತ ಅಷ್ಟೇ. ಆದರೆ ಹಾಗೆ ಹೇಳಲಿಕ್ಕಾಗತ್ತಾ, ನೀವು ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳಿ, ನನ್ನ ಹತ್ರ ಮಾತ್ರ ಸುಳ್ಳು ಹೇಳಿಬಿಡಿ ಅಂತ ಹೇಳಿದ್ರೆ ನಡೆಯುತ್ತೋ, ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಸ್ವಾರ್ಥವನ್ನ ನಾನು ಜನರಲೈಸ್ ಮಾಡ್ತೇನೆ, ಯಾರ ಹತ್ರವೂ ಸುಳ್ಳು ಯಾರೂ ಸುಳ್ಳು ಹೇಳಬಾರದು, ಐ ಆಮ್ ಸೇಫ್. ಯಾರ ಹತ್ರವೂ ಯಾರು ಸುಳ್ಳು ಹೇಳಬಾರದು ಅನ್ನೋದ್ರ ಉದ್ದೇಶ ಏನು ಗೊತ್ತುಂಟೋ, ಯಾರೋ ಯಾರ ಹತ್ರ ಸುಳ್ಳು ಹೇಳಬಾರದು ಅಂತಲ್ಲ, ನನ್ನ ಹತ್ರ ಯಾರು ಸುಳ್ಳು ಹೇಳಬಾರದು, ನನ್ನ ಸ್ವಾರ್ಥವನ್ನ ನಾನು ಜನರಲೈಸ್ ಮಾಡ್ತೇನೆ, ಯಾರ ಹತ್ರವೂ ಯಾರೂ ಸುಳ್ಳು ಹೇಳಬಾರದು, ಅದರಿಂದ ನನ್ನ ಹತ್ರ ಯಾರು ಸುಳ್ಳು ಹೇಳುವಾಗಿಲ್ಲ, ಐ ಆಮ್ ಸೇಫ್. ಕದಿಯಬಾರದು, ಯಾರ ಮನೆಗೆ ಯಾರು ಕಣ್ಣಾಗಿದ್ರೆ ನನ್ನ ಗಂಟೆಗೆ ಹೋಗೋದು, ಏನೂ ಆಗೋದಿಲ್ಲ ನನಗೆ. ಕೆಲವು ಸರ್ತಿ ಯಾರ ಮನೆ ಕಣ್ಣಾಗಿದ್ರೆ ಸುದ್ದಿ ಕಳೆದು ಸುದ್ದಿಯನ್ನು ಕೇಳಿ ಸಂತೋಷ ಪಡುವರಿದ್ದಾರೆ, ಒಳ್ಳೆಯ ಕದಾಗಬೇಕು ಅವರಿಗೆ ಅಂತ. ಇನ್ನೊಬ್ಬರ ಮನೆ ಸ್ವತ್ತು ಇನ್ನೊಬ್ಬರು ಅಪಹಾರ ಮಾಡಿದ್ರೆ ಮತ್ತೊಬ್ಬರಿಗೆ ದುಃಖ ಆಗುತ್ತೆ ಅನ್ನೋದು ಸುಳ್ಳು. ಮತ್ತಾಗ ನನಗೇನು ಆಸೆ ಇರೋದು ಗೊತ್ತೋ, ನಿಮ್ಮ ಮನೆ ಕಳವಾಗುವಾಗ ಅಂತಲ್ಲ, ನನ್ನ ಮನೆಗೆ ಕಳ್ಳರು ಬರಬಾರದು, ನನ್ನ ಸ್ವತ್ತು ಸೇಫ್ ಆಗಿರಬೇಕು. ಹಾಗೆ ಹೇಳಲಿಕ್ಕಾಗತ್ತಾ, ಯಾರ ಮನೆ ಬೇಕಾದರೂ ಕದೀರಿ, ಯಾರ ಮನೆ ಬೇಕಾದರೂ ಕಣ್ಣು ಹಾಕಿ, ನನ್ನ ಮನೆ ಮಾತ್ರ ಬರಬೇಡಿ, ಕದೀಬೇಡಿ ಹೇಳಲಿಕ್ಕಾಗುತ್ತೋ. ಹೀಗೇನ ಈ ಜನರಲೈಸ್ ಮೈ, ಕದಿಯಬಾರದು ಅನ್ನೋ ಭಾವ ಹೋಗ್ತಾ ಇದೆ ಇವತ್ತು. ನಾನು ಕದ್ದವ ನಾನು ಕಳ್ಳ ಅಂತ ನಿಮಗೆ ಗೊತ್ತಾಗದ ಹಾಗೆ ನಾನು ಮುಖವಾಡ ಹಾಕಿ ಬದುಕಲಿಕ್ಕೆ ಕಲಿತು ಸಮಾಜದಲ್ಲಿ ಅತ್ಯಂತ ಸುಹಜರಾಗಿ ಬದುಕಬಹುದು. ಆದರೆ ನಾನು ಯಾರಿಗೂ ಗೊತ್ತಾಗದ ಹಾಗೆ ಕದಿಯೋದು ಸಾಧ್ಯ ಇಲ್ಲ ಸ್ವಾಮಿ. ಯಾಕೆ ಅವನು ನೋಡ್ತಾ ಇದ್ದಾರೆ ಮೇಲೆ ಈ ಭಾವ ಬಂದಾಗ ಮಾತ್ರ ಇದಕ್ಕೆ ಅರ್ಥ ಬರುವುದು. ಅದಕ್ಕೆ ಒಂದು ಹೊರಿಜಾಂಟಲ್ ಲೈನ್ ಜೊತೆಗೆ ಒಂದು ವರ್ಟಿಕಲ್ ಲೈನ್ ಬೇಕು. ಒಂದು ಅವನ ಮೇಲಿಂದ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್ ಸಂಬಾಹುಭ್ಯಾಂ ಧಮತಿ ಸಂಪದತ್ರೇದ್ಯಾವ ಭೂಮೀಜ ಎಂದೇವ ಏಕ. ಎಲ್ಲ ಕಡೆಗೆ ಕಾಣುವ ಒಬ್ಬ, ಏನು ಎಲ್ಲಿ ಮುಚ್ಚಿಟ್ರು ಕನಕದಾಸರ ಬಾಳೆಹಣ್ಣಿನ ಕಥೆ, ಯಾರೂ ಕಾಣದಲ್ಲಿ ತಿನ್ನಬೇಕು ಅಂದಾಗ ಎಲ್ಲ ಪಂಡಿತರು ತಿಂದು ಬಂದರು, ಕನಕದಾಸರ ಹಾಗೆ ತಂದರು. ಯಾಕೆಂದ್ರೆ ಯಾರೂ ಕಾಣದ ಜಾಗ ಎಲ್ಲಿದೆ, ಓಹೋ ನಾನು ಮುಚ್ಚಿಟ್ಟು ಸುಳ್ಳು ಹೇಳಲಾರೆ, ನಾನು ಯಾರಿಗೂ ಗೊತ್ತಾಗದಂತೆ ಕದಿಯಲಾರೆ, ಯಾಕೆಂದ್ರೆ ನನ್ನ ಒಳಗೆಯೇ ಒಬ್ಬ ಅಂತರ್ಯಾಮಿ ಅದನ್ನು ನೋಡ್ತಾ ಇದ್ದಾನೆ. ಇಡೀ ವಿಶ್ವದಲ್ಲಿ
ಅದನ್ನ ಭಗವಂತ ನೋಡ್ತಾ ಇದ್ದಾನೆ. ಈ ಭಗವತ್ ಪ್ರಜ್ಞೆ ಬಂದಾಗ ನಮಗೆ ಪಾಪ ಮಾಡುವುದು ಕಷ್ಟ ಆಗುತ್ತೆ. ಈಗ ದೇವರಲ್ಲಿ ನೋಡ್ತಾನೆ, ಸುಮ್ಮನೆ ಅವನು ನಿದ್ರೆ ಮಾಡಿರುತ್ತಾನೆ. ನಾವು ಪೆಟ್ಟಿಗೆ ಕಟ್ಟಿ ದೇವರ ಪ್ರತಿಮೆಯನ್ನ ಪೆಟ್ಟಿಗೆ ಕಟ್ಟಿ ಗಟ್ಟಿಯಾಗಿ ದಾರ ಹಾಕಿ ದೇವರ ಪಣೆಗೆ ಬೀಗ ಹಾಕಿ ಆಗಿದೆ, ಇನ್ನೇನು ಮಾಡಿದ್ರು ನಡೀತೀವಿ. ಈಗ ಅವನೇನು ನೋಡ್ತಾನೆ, ಈ ವಿಶ್ವವನ್ನ ನೋಡತಕ್ಕಂತಹ ಒಂದು ವಿಶ್ವಶಕ್ತಿಯ ಅರಿವು ನಮಗೆ ಇಲ್ಲದೇ ಇದ್ದಾಗ ನಮ್ಮ ಎಲ್ಲ ಧರ್ಮಾಚರಣೆಗಳು ನಮ್ಮ ಸ್ವಾರ್ಥವೇ ಆಗುತ್ತೆ. ಅದು ನಿಜವಾದ ಧರ್ಮ ಆಗಬೇಕಾಗಿದ್ರೆ, ಅದರಲ್ಲಿ ಪ್ರಾಮಾಣಿಕತೆ ತುಂಬಬೇಕಾಗಿದ್ರೆ ಈ ವರ್ಟಿಕಲ್ ಲೈನ್ ಬೇಕು. ಅದನ್ನ ಕೃಷ್ಣ ಹೇಳ್ತಾನೆ, ನಿನಗೆ ಭಗವಂತನ ಎಚ್ಚರ ಇಲ್ಲದೆ ಇದ್ರೆ ನಿನ್ನ ಯಾವ ಧರ್ಮಕ್ಕೂ ಅರ್ಥ ಇಲ್ಲ. ಈ ಕೂಡಿಸು ಚಿಹ್ನೆ ಧನ ಚಿಹ್ನೆ, ಅದನ್ನು ಇನ್ನೂ ಬೆಳೆಸಿದ್ರು ನಮ್ಮಲ್ಲಿ. ಈ ಕೂಡಿಸುವಿಗೆ ಮತ್ತೆ ಬಾಲ ಕುಡಿಸಿದ್ರು, ಆಚೆಯಿಂದ ಒಂದು ಈಚೆ ನಾಲ್ಕಕ್ಕೂ ಅದು ಸ್ವಸ್ತಿಕೆಯಾಯಿತು. ಎಂತಹ ಅದ್ಭುತವಾದ ಚಿಹ್ನೆ ನೋಡಿದ್ದು, ಸ್ವಸ್ತಿಕೆ ಎನ್ನುವುದು ಬಹಳ ಆಶ್ಚರ್ಯಕರವಾದಂತಹ ಒಂದು ಸಂಕೇತ. ಅದು ಭಗವಂತನಿಗೂ ಜೀವನಿಗೂ ಇರುವ ಸಂಬಂಧ, ಸಮಾಜದ ಜೊತೆಗೆ ನಮಗಿರುವ ಸಂಬಂಧ, ಅದರ ಜೊತೆಗೆ ಆ ಸಂಬಂಧಕ್ಕೆ ಸಾಮಾಜಿಕ ಸಂಬಂಧಕ್ಕೆ ಪುನಃ ಮೇಲಕ್ಕೆ ಕೆಳಕ್ಕೆ ಗೀರ್ಕೊಡುತ್ತೆ. ಭಗವಂತನಿಗಿರುವ ಸಂಬಂಧ ಜೊತೆಗೆ ಅಡ್ಡಗೆರೆ ಪುನಃ ಬಿಡುತ್ತೆ. ಅಂದ್ರೆ ನಮ್ಮ ಭಗವತ್ ಪ್ರಜ್ಞೆ, ನಮ್ಮ ಅಧ್ಯಾತ್ಮ ಸಮಾಜಕ್ಕೆ ಜೀವನಕ್ಕೆ ಹೊಂದಿಕೊಂಡಿರಬೇಕು, ಅದಕ್ಕೆ ವಿಮುಖವಾಗಿರಬಾರದು. ಹಾಗೆ ನಮ್ಮ ಸಮಾಜ ಪ್ರಜ್ಞೆ ಅದು ಅಧ್ಯಾತ್ಮಕ್ಕೆ ಹೊಂದಿಕೊಂಡಿರಬೇಕು, ನಮ್ಮ ಅಧ್ಯಾತ್ಮ ಪ್ರಜ್ಞೆ ಸಮಾಜಕ್ಕೆ ಹೊಂದಿಕೊಂಡಿರಬೇಕು. ಅಸಾಮಾಜಿಕವಾದ ಅಧ್ಯಾತ್ಮವಾದಿ ಆಗಬೇಡ, ಅಥವಾ ಅಧ್ಯಾತ್ಮ ವಿರೋಧಿಯಾದ ಸಮಾಜವಾದಿ ಆಗಬೇಡ. ಇದು ಸ್ವಸ್ತಿಕ ಚಿಹ್ನೆ ನಮಗೆ ಹೇಳತಕ್ಕಂಥ ಪಾಠ. ಮೇಲಕ್ಕೂ ಗೆರೆ ಇದೆ, ಅದು ಮೇಲ್ಮುಖ ಮಾಡು, ನಿನ್ನ ಜೀವನದಲ್ಲಿ ಊರ್ಧ್ವ ಮೂಲ ಇರಲಿ, ಆದರೆ ಅಧಃಶಾಖಂ, ಈ ಕೆಳಗಿನ ಜೀವನವನ್ನು ಮರೆತು ಮೇಲಕ್ಕೆ ಹತ್ತಬೇಡ. ಇದು ಎರಡನ್ನ ಬ್ಯಾಲೆನ್ಸ್ ಮಾಡುತ್ತದೆ ಸ್ವಸ್ತಿಕ ಚಿಹ್ನೆ. ಇದು ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮೂರರ ಜೊತೆಗೆ ಇನ್ನೊಂದು ಕ್ವಾಲಿಟಿ ಬೇಕು. ಏನು? ಭಕ್ತಿ ಹಿ ಜ್ಞಾನಂಚ ವೈರಾಗ್ಯಂ, ನಾಲ್ಕನೇದು ಪ್ರಜ್ಞಾ. ನೋಡಿ, ಜ್ಞಾನ ಮತ್ತು ಪ್ರಜ್ಞಾ ಅನ್ನೋದನ್ನು ಬೇರೆ ಬೇರೆ ಹೇಳ್ತಾರೆ. ಜ್ಞಾನ ಅಂತಂದ್ರೆ ಓದಿನಿಂದ ನಾವು ಪಡೆದಂತಹ ಅರಿವು. ಪ್ರಜ್ಞೆ ಒಂದು ಬೇರೆ, ನಾವು ಎಷ್ಟು ಓದಿದ್ರು ಕೂಡ ಯಾವುದನ್ನು ಹೇಗೆ ವ್ಯವಹರಿಸಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು, ಅಥವಾ ಸಮಸ್ಯೆ ಬಂದಾಗ ಅದಕ್ಕೆ ಏನು ಸೊಲ್ಯೂಷನ್ ಅಂತ ತಲೆಗೆ ಹೊಳೆಯೋದಿಲ್ಲ. ತುಂಬಾ ಓದಿದವರು ಕೈಕಾಲ ಬಿಡ್ತಾರೆ. ಸಮಯ ಸ್ಫೂರ್ತಿ ಅನ್ನೋದು ಆ ಸಂದರ್ಭಕ್ಕೆ ತಕ್ಕಂತೆ ವಿಷಯಗಳು ಹೊಳೆಯೋದು, ಪ್ರಾಬ್ಲಮ್ ಬಂದಾಗ ಹೌ ಟು ಸಾಲ್ವ್ ಇಟ್ ಅನ್ನತಕ್ಕಂಥ ಸೊಲ್ಯೂಷನ್ ಹೊಳೆಯೋದು, ಇದಕ್ಕೆ ಪ್ರಜ್ಞೆ ಅಂತ. ಪ್ರಜ್ಞಾವಂತ ಬೇರೆ, ಜ್ಞಾನಿ ಬೇರೆ. ಜ್ಞಾನಿಗೆ ಪ್ರಜ್ಞೆ ಇಲ್ಲದೇ ಇರುವುದು, ನಾವು ಎಷ್ಟೋ ಸತಿ ತುಂಬಾ ತಿಳಿದವರು ಏನು ಸ್ವಾಮಿ ಪ್ರಜ್ಞೆ ಇಲ್ಲದವರಾಗಿ ನಡ್ಕೊಳ್ತೀರಾ ಅಂತ ಕೇಳ್ತೇವೆ. ಪ್ರಜ್ಞೆ ಅಂದ್ರೆ ಅದೊಂಥರ ಇಂಟ್ಯೂಷನ್, ಸ್ಫೂರ್ತಿ, ಸ್ಫುರಣ. ಸಮಯಕ್ಕೆ ಸಂದರ್ಭಕ್ಕೆ ಬೇಕಾದ ಹಾಗೆ ವಿಷಯ ಸ್ಫುರಣ ಆಗಬೇಕು.